ಲಾಟ್ರಿ ಹೆಸರಿನಲ್ಲಿ ವಂಚಕರ ತಂಡವೊಂದು ಸೇರಿದಂತೆ ಮುದುಕಲಿನ ಹಲವು ವಿವಿಧ ಗ್ರಾಮಗಳಲ್ಲಿ 900 ಹೆಚ್ಚು ಜನರಿಗೆ ಲಕ್ಷಕ್ಕೂ ಅಧಿಕ ಮೊತ್ತದ ಪಂಗನಾಮ ಹಾಕಿದ ಘಟನೆ ಬೆಳಕಿಗೆ ಬಂದಿದೆ. ಶ್ರೀ ಕನಕದಾಸ್ ಎಂಟರ್ ಎಂಬ ಹೆಸರಿನಲ್ಲಿ ಮುದುಕಲಿನ ವಿವಿಧ ಗ್ರಾಮಗಳಿಗೆ ತೆರಳುತ್ತಿರುವ ವಂಚಕರ ತಂಡ ಲಾಟ್ರಿ ಹೆಸರಿನಲ್ಲಿ ಮುಗ್ಧ ಗ್ರಾಮೀಣ ಮಹಿಳೆಯರು ಹಾಗೂ ಪುರುಷರಿಗೆ ಸೇರಿದಂತೆ ರೈತರಿಗೆ ಬೈಕ್, ವಾಹನ ಹಾಗೂ ಇನ್ನೂ ಅನೇಕ ಬಹುಮಾನದ ಆಸೆ ತೋರಿಸಿ ಲಕ್ಷಕ್ಕೂ ಅಧಿಕ ಪಂಗನಾಮ ಹಾಕಿದ್ದಾರೆ. ಬೈಕ್ ಹಾಗೂ ಇನ್ನಿತರರ ಬಹುಮಾನದ ಆಸೆಗಾಗಿ ವಿವಿಧ ಗ್ರಾಮಗಳ ಜನರು ತಲಾ 1,000 ರುಗಳಂತೆ ಪಾವತಿ ಮಾಡಿದರು. ಅವರಿಗೆ ಒಂದು ಬೈಕ್ ಮೇಲೆ ಇಬ್ಬರು ಬಂದಿದ್ರು ನೀಡಲಾಗಿದೆ. ಉಳಿದಂತೆ ರಸೀದಿಯಲ್ಲಿ ಮುದುಕಲಿನ ಬಸ್ ಸ್ಟ್ಯಾಂಡ್ ಹಿಂದಗಡೆ ಕಾದ್ರಿ ಕಾಲೋನಿ ಮುದುಕಲ್ ವಿಳಾಸ ನಮೂದಿಸಲಾಗಿದೆ. ಫೆಬ್ರವರಿ 28, 2021 ಮೊದಲನೇ ಡ್ರಾ ಇದ್ದು ಜನರು ಕಾರ್ಡ್ ಸಮೇತ ಕಾದ್ರಿ ಕಾಲೋನಿ ಮುದುಕಲ್ ವಿಳಾಸಕ್ಕೆ ಬಂದಿದ್ದಾರೆ. ವಂಚಕರ ಜಾಲಕ್ಕೆ ಸಿಲುಕಿರುವ 1,000 ಸಾರ್ವಜನಿಕರು ಮೊದಲು 100 ತುಂಬಿ ನಂತರ 900 ತುಂಬಿ ರಸೀದಿ ಪಡೆದುಕೊಂಡಿದ್ದಾರೆ. ಫೆಬ್ರವರಿ 28 ಡ್ರಾ ಇದೆ ಎಂದು ವಿಳಾಸಕ್ಕೆ ಬಂದು ಜನರಿಗೆ ತಾವು ಮೋಸ ಹೋಗಿರುವ ವಿಷಯ ತಿಳಿದು ಬಂದಿದೆ. ಪ್ರತಿ ಹಳ್ಳಿಗಳಿಗೆ 15-20 ಕಾರ್ಡ್ಗಳು ಮಾರಿದ್ದಾರೆ ಎಂದು ತಿಳಿದು ಬಂದಿದ್ದು ಮೋಸ ಹೋದ ಹಳ್ಳಿಯ ಜನರಾದ ನಾಗೇಶ್ ಜತಾಪುರ್, ಆನಂದ್ ಅಮರೇಗೌಡ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯಾಕಂದ್ರೆ ಮೊದಲು ತಗೊಂಡಿದ್ರು ಈ ತರ ಕೊಪ್ಪಳ ಮುಖಾಂತರ ಬಂದಿತ್ತು ಆಯ್ತಾ, ತಗೊಂಡಿದ್ರು ನಮ್ಮ ಹತ್ರ 100 ಕಳಿಸಿದ್ರು. ಒಳ್ಳೆ ಒಂದು ತಿರುಗಿ ಒಂದು 15-20 ದಿನ ಬಿಟ್ಟು ಬಂದು 900 ಕಳಿಸಿದ್ರು. 28 ತಾರೀಕಿಗೆ ಅಲ್ಲಿ ಲಾಟ್ರಿ ಡ್ರಾ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ರು. ನಾವು 2 ಡೇಸ್ ಆಯ್ತು ಫೋನ್ ಮಾಡಕತ್ತೀವಿ, ಏನು ಫೋನ್ ರೆಸ್ಪಾನ್ಸ್ ಇಲ್ಲ, ಇದು ಫೋನ್ ಸ್ವಿಚ್ ಆಫ್, ಇದಕ್ಕೇನು ಪರಿಹಾರ? ಬಂದಿವ್ರಿ ಇಲ್ಲಿ ಯಾರು ಇಲ್ಲ ಇಲ್ಲ ರೀ, ಮೋಸ ಮಾಡಿ ಹೋಗ್ಯಾರ ನೋಡ್ರಿ. ಕಾರ್ಡಿಗೆ ಕಾರ್ಡಿಗ್ರಿ ಫಸ್ಟ್ 100 ಕಟ್ಟಿ ಆಮೇಲೆ ಒಂದು 15 ದಿನ ಬಿಟ್ಟು ಒಂದು 900 ಕಟ್ಸಂದ್ ಹೋಗ್ಯಾರ್ರಿ. ಬ್ಯೂರೋ ರಿಪೋರ್ಟ್, ಮಂಜುನಾಥ್ ಕುಂಬಾರ್, ಭಾರತ್ ವೈಭವ್ ನ್ಯೂಸ್, ಮುದುಕಲ್.